ಏರ್ನ ಚೇಂಜ್ ಮಾಡ್ಬೇಕಾದ್ರೆ ಕ್ಲಚ್ನ ಫುಲ್ ಹಿಡೀರಿ, ಹಾಫ್ ಕ್ಲಚ್ ಹಿಡಿದ್ರೆ ನಮ್ಮದು ಕ್ಲಚ್ ಪ್ಲೇಟ್ ಹಾಳಾಗುತ್ತೆ. ಓಕೆ ನೋಡಿ, ಡೌನ್ ಇದೆ, ಇವಾಗ ಕ್ಲಚ್ ಹಿಡ್ಕೊಂಡು ಜಸ್ಟ್ ರಿಲೀಸ್ ಮಾಡಿ. ಓಕೆನಾ, ಅದು ತಾನಾಗೆ ಆಗುತ್ತೆ. ಇದ್ರಾಗೇನು ನಾವೇನು ಇದ್ರಲ್ಲಿ ಆಕ್ಸಿಲೇಟರ್ ಕೊಡೋಕೆ ಹೋಗ್ಬೇಡಿ ಡೌನ್ ಇದ್ದಾಗ. ಇವಾಗ ಜಾಸ್ತಿ ಟಾಪ್ ಗೇರ್ ಅದೆಲ್ಲ ನೀವು ಅಪ್ಪು ಹತ್ಸಕ್ಕೆ ಹೋಗ್ಬೇಡಿ, ಹತ್ತಲ್ಲ ಗಾಡಿ. ಒಂದನೇ ಗೇರ್ ಇಲ್ಲ ಎರಡನೇ ಗೇರಲ್ಲಿ ಅಪ್ಪು ಹತ್ತಕ್ಕೆ ಟ್ರೈ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಭಾಳ ಜನ ಕೇಳ್ತಿದ್ರಲ್ಲ ಬ್ರೋ ಸ್ವಲ್ಪ ಗೇರು ಕ್ಲಚ್ ಬಗ್ಗೆ, ಆಮೇಲೆ ಪ್ರೊಫೆಷನಲ್ ಆಗಿ ರೈಡಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡಿ ಅಂತ ಹೇಳ್ತಿದ್ರಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ, ಯಾವ ಥರ ಕ್ಲಚ್ ಎಲ್ಲ ಹೆಂಗೆ ಯೂಸ್ ಮಾಡೋದು, ಯಾವ ಥರ ಸ್ವಿಚ್ ಎಲ್ಲಿರುತ್ತೆ ಆನ್ ಯಾವಾಗ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೆ. ಬಟ್ ಇವಾಗ ನಿಮಗೆ ಬ್ರೀಫಾಗಿ ಹೇಳ್ಕೊಡ್ತಾ ಇದ್ದೀನಿ ಹೌ ಟು ರೈಡ್ ಪ್ರೊಫೆಷನಲ್ಲಿ ಅಂತ. ಲಾಸ್ಟ್ ಟೈಮ್ ಹೌ ಟು ರೈಡ್ ಬೈಕ್ ಅಂತ ವಿಡಿಯೋ ಮಾಡಿದ್ದೆ, ತುಂಬ ವ್ಯೂಸ್ ಬಂತು, 20K ಆಯಿತು, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಬಟ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ಒಂದು 500 ಜನ ಮಾಡಿದ್ದಾರೆ, 20,000 ನೋಡಿದ್ದೀರಾ, 500 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವುದೇ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ಕೋಬೇಕಾದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಒಂದು ಬಟನ್ ಅಂತ ಒತ್ತಿ, ನೆಕ್ಸ್ಟ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನೊಂದು ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇದೇ ನಾನು ಹೇಳೋದು ನಿಮಗೆ, ನೀವು ಯಾವಾಗ ಈ ಥರ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರೋ ಅವಾಗ ನಮಗೆ ಹೊಸ ಹೊಸ ಕಂಟೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಗಾಡಿ ಒಂದೇ ಗೇರಲ್ಲಿ ಇದೆ, ಇವಾಗ ಗಾಡಿ ಮುಂದಕ್ಕೆ ಪಾಸ್ ಮಾಡ್ಬೇಕಂದ್ರೆ ಕ್ಲಚ್ನ ಹಾಫ್ ಕ್ಲಚ್ನಾಗೆ ಬಿಡ್ಕೊಂತ ಬನ್ನಿ. ಅದು ಯಾವಾಗ ಮೂವ್ ಆಗ ಸ್ಟಾರ್ಟ್ ಆಗುತ್ತೋ ಅವಾಗ ಫುಲ್ ಕ್ಲಚ್ ಬಿಡಿ. ನೀವು ಸಡನ್ನಾಗಿ ಬಿಟ್ಬಿಟ್ಟು ಏನಾಗುತ್ತೆ, ಹಾಫ್ ಆಗಿಬಿಡುತ್ತೆ ಗಾಡಿ. ಓಕೆನಾ, ನೋಡಿ ಫುಲ್ ಬಿಟ್ಟನ, ನೆಕ್ಸ್ಟ್ ಗೇರ್ ಚೇಂಜ್ ಮಾಡಿ, ಮತ್ತೆ ಬಂತ, ಮತ್ತೆ ಫುಲ್ ಹಿಡಿದು ಗೇರ್ ಚೇಂಜ್ ಮಾಡಿ. ಸೊ ಈ ಥರ ಗೇರ್ ಚೇಂಜ್ ಮಾಡ್ಕೊತ ಬನ್ನಿ, ನಿಮಗೆ ಕರೆಕ್ಟಾಗಿ ಯಾವ ಥರ ಏನು ಎತ್ತ ಆಮೇಲೆ ಗಾಡಿ ಆಫ್ ಆಗೋದು ಅದೆಲ್ಲ ಏನು ಆಗಲ್ಲ. ನೋಡಿ ಹತ್ರ ಯಾರೋ ಬಂದ್ರೆ ಎದುರಿಗಿದಾರ. ಸೊ ಗೇರ್ ಚೇಂಜ್ ಮಾಡಿಕೊಂಡೆ, ಸ್ಪೀಡ್ ನಂದು ಇವಾಗ 20 ಇದೆ, ಸೆಕೆಂಡ್ ಕಿಲೋಮೀಟ್ರಲ್ಲಿ ಮೇಂಟೈನ್ ಮಾಡ್ತಾಯಿನಿ. ಕ್ಲಚ್ನ ಇಲ್ಲಿ ನೋಡ್ಕೊಳ್ಳಿ, ನ್ಯೂಟ್ರಲ್ ಮಾಡಿದ್ದೀನಿ. ಓಕೆನಾ, ಅಲ್ಲೇ ನೋಡಿ ನ್ಯೂಟ್ರಲ್ ಆಗಿದೆ ಗಾಡಿ ಇವಾಗ. ಸೊ ಕ್ಲಚ್ನ ಬಿಟ್ಟು ನಿಂತ್ಕೊಂಡಿದ್ದೀನಿ. ಇವಾಗ ಹೆಂಗೆ ಗಾಡಿ ಸ್ಟಾರ್ಟ್ ಆಗುತ್ತೋ ನಾನು ಹಂಗೆ ನಾನು ತೋರಿಸ್ತೀನಿ ನಿಮಗೆ. ಸೊ ಯಾವಾಗಲೂ ಹೈವೇಲಿ ಹೋಗಬೇಕಾದ್ರೆ, ಓವರ್ಟೇಕಿಂಗ್ ಮಾಡಬೇಕಾದ್ರೆ, ಅಥವಾ ಈ ಥರ ನಾರ್ಮಲ್ ರೋಡಲ್ಲಿ ಹೋಗಬೇಕಾದ್ರೆ, ಓವರ್ಟೇಕಿಂಗ್ ಮಾಡಬೇಕಾದ್ರೆ ಗಾಡಿ ರೋಡ್ ಯಾವಾಗಲೂ ಕರ್ವಲ್ಲಿರಬಾರ್ದು. ಸೊ ಸ್ಟ್ರೈಟಲ್ಲಿ ಇರಬೇಕು, ಸ್ಟ್ರೈಟ್ ಇದ್ದಾಗ ಮಾತ್ರ ನೀವು ಓವರ್ಟೇಕಿಂಗ್ ಮಾಡಿ. ಅಂದರೆ ನಿನ್ನ ಮುಂದ್ಗಡೆ ಯಾವುದು ಗಾಡಿ ಬರ್ತಾ ಇಲ್ಲ ಅಂತ ಅಂದ್ರೆ ಮಾತ್ರ ಓವರ್ಟೇಕಿಂಗ್ ಮಾಡಿ, ಇಲ್ಲಾಂದರೆ ಮಾಡೋಕೆ ಹೋಗ್ಬಿಡಿ. ಸೊ ಇಲ್ಲೇ ಹಂಪೆಗೆ ಬಂದಿದ್ನಲ್ಲ, ಸೊ ಹಾಗೆ ನಿಮಗೊಂದು ಬೈಕ್ ರೈಡಿಂಗ್ ಕೇಳಿದ್ರಲ್ಲ ಯಾವ ಥರ ಹೊಡಿಬೇಕು ಬ್ರೋ ಏನು ಎತ್ತ ಅಂತ, ಹಾಂ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇನ್ನು ಅಷ್ಟೇ, ಇನ್ನೇನು ಅನ್ಕೋಬೇಡಿ. ಸೊ ಈ ಥರ ಅಷ್ಟೇ, ಇನ್ನೇನು ಯಾವಾಗಲೇ ಹೇಳಿದೆ ಬಟ್ ಅದು ವೀಡಿಯೋ ಆಗಲಿಲ್ಲ. ಸೊ ಇನ್ನೊಂದ್ಸತಿ ಮತ್ತೆ ಹೇಳ್ತಾಯಿನಿ. ಸೊ ಗಾಡಿ ಓವರ್ಟೇಕ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ, ಎದುರುಗಡೆ ಏನು ಇಟ್ಕೊಂಡು. ಆಮೇಲೆ ಗೇರ್ನ ಇವಾಗ ನೋಡಿ ತೋರಿಸ್ತೀನಿ ನಾನು ಯಾವ ಥರ ಚೇಂಜ್ ಮಾಡ್ತೀನಿ ಗೇರ್ನ ಅಂತ ಬ್ರೀಫಾಗೆ ಹೇಳ್ತೀನಿ. ಇನ್ನೊಂದು ವೀಡಿಯೋ ಮಾಡ್ತೀನಿ, ಇದಕ್ಕೋಸ್ಕರ ಸಪ್ರೇಟಾಗೇ ವೀಡಿಯೋ ಮಾಡ್ತೀನಿ. ನೋಡಿ ಬಿಡ್ತೆ ಗಾಡಿನ, ಕ್ಲಚ್ ನೋಡಿ ಬಿಟ್ಟೆ, ಫುಲ್ ಬಿಟ್ಟೆ. ಇವಾಗ ಗಾಡಿ ಮೂವ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾನು ಫುಲ್ ಬಿಟ್ಟೆ, ಇಲ್ಲಾಂದರೆ ಬಿಡ್ತಿದ್ದಿಲ್ಲ. ಓಕೆನಾ, ಸೊ ಈ ಥರ ಬಿಟ್ಟೆ. ನೆಕ್ಸ್ಟು ಎರಡನೇ ಗೇರು ಚೇಂಜ್ ಮಾಡಿಕೊಂಡೆ, ಮತ್ತೆ ಮೂರನೇ ಗೇರು. ಅಂದರೆ ನೀವು ಗೇರ್ನ ಚೇಂಜ್ ಮಾಡಬೇಕಾದ್ರೆ ಕ್ಲಚ್ನ ಫುಲ್ ಹಿಡೀರಿ, ಹಾಫ್ ಕ್ಲಚ್ ಹಿಡಿದ್ರೆ ನಮ್ಮದು ಕ್ಲಚ್ ಪ್ಲೇಟ್ ಹಾಳಾಗುತ್ತೆ. ಓಕೆನಾ, ಸೊ ಫುಲ್ ಕ್ಲಚ್ ಹಿಡಿದ್ಬಿಟ್ಟು ಗೇರ್ನ ಚೇಂಜ್ ಮಾಡಿ. ನೋಡಿ ಕರ್ವಲ್ಲೂ ಕೂಡ ನಾನೇನು ಗೇರ್ ಚೇಂಜ್ ಮಾಡಲಿಲ್ಲ, ಯಾಕೆಂದರೆ ನಾನು ಸ್ಪೀಡ್ ಮೇಂಟೈನ್ ಮಾಡ್ತಾಯಿದ್ದೀನಿ, ಬಿಲೋ 10 ಅಥವಾ ಬಿಲೋ 15 ಹಂಗೆಲ್ಲ ಬಂದಿಲ್ಲ ನಾನು. ಓಕೆನಾ, ಹಾಂ ನೋಡಿ ನೆಕ್ಸ್ಟು 57 ಬಂತು. ನೆಕ್ಸ್ಟ್ ಈಗ ಗೇರ್ ಚೇಂಜ್ ಮಾಡಿದೆ, ಫುಲ್ ಕ್ಲಚ್ ಹಿಡಿದು ಚೇಂಜ್ ಮಾಡಿ. ಇವಾಗ ನನ್ನ ಗಾಡಿ 5th ಗೇರಲ್ಲಿದೆ. ಓಕೆನಾ, ಗಾಡಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದೆ. ನಾನು ಯಾವುದು ಇವಾಗ ಕ್ಲಚ್ ಏನು ಮುಟ್ಟಲ್ಲ, ಆಕ್ಸಿಲೇಟರ್ ಮಾತ್ರ ಆಕ್ಸಿಲೇಟರಲ್ಲೇ ಕಂಟ್ರೋಲ್ ಮಾಡ್ಕೊತೀನಿ, ಬ್ರೇಕಲ್ಲಿ ಕಂಟ್ರೋಲ್ ಮಾಡ್ಕೊತೀನಿ. ಓಕೆನಾ, ಸೊ ನೀವು ಮೇನು ಗಾಡಿ ಹಿಡಬೇಕಾದ್ರೆ ಭಯ ಪಡ್ಕೊಳ್ಳೇಬೇಡಿ, ಭಯನೇ ಪಡ್ಕೋಬೇಡಿ, ಆರಾಮಾಗಿ ಹೊಡಿರಿ. ಹ್ಯಾಂಡಲ್ ಮಾತ್ರ ಸ್ಟಿಫಾಗಿ ಇಟ್ಕೋಬೇಡಿ, ತುಂಬ ಸ್ಟಿಫಾಗಿ ಇಟ್ಕೋಬೇಡಿ, ಒಂದು ರೇಂಜಿಗೆ ಇಟ್ಕೊಳ್ಳಿ ಅಷ್ಟೇ. ಓಕೆನಾ, ಯಾವಾಗ ಕರ್ವ್ ಬಂದರೆ ಯಾವ ಥರ ಟರ್ನ್ ಮಾಡಬೇಕು, ಗಾಡಿ ಸ್ವಲ್ಪ ಬೆಂಡ್ ಆಗಬೇಕು. ನೀವು ಬೆಂಡ್ ಆಗಲಿ ನಿಮಗೆ ಟರ್ನ್ ಮಾಡೋಕೆ ಹೋದರೆ ಆಗೋದಿಲ್ಲ. ಭಾಳ ಜನ ಕೇಳಿದ್ರೆ ನನಗೆ ಬ್ರೋ ಗೇರ್ದು ಸ್ವಲ್ಪ ಬ್ರೀಫ್ ಮಾಡಿ, ಅದನ್ನು ಬೇರೆ ಥರನೇ ವಿಡಿಯೋ ಮಾಡ್ತೀನಿ. ಕರ್ವಲ್ಲಿದ್ದೀವಿ, ನಾವೇನು ಗೇರ್ ಚೇಂಜ್ ಮಾಡಲಿಲ್ಲ. ಇವಾಗ ನೋಡಿ ಸ್ಪೀಡ್ ಮೇಂಟೈನ್ ಮಾಡ್ತಾಯಿದ್ದೀವಿ, ಗೇರ್ ಏನು ಚೇಂಜ್ ಮಾಡ್ತಿಲ್ಲ. ನಾನು ನಂದು ಬ್ಯಾಕ್ ಬ್ರೇಕ್ ಇದೆಯಲ್ಲ, ಅದನ್ನು ಮಾತ್ರ ಮೂಮೆಂಟ್ ಮಾಡಿಕೊಂಡೆ ಬ್ರೇಕ್ ಇಟ್ಕೊತಾಯಿದ್ದೀನಿ. ಫ್ರಂಟು ಎ ಬಿ ಎಸ್ ಇದ್ದರೆ ಇಡೀರಿ, ಜಾಸ್ತಿ ಫ್ರಂಟ್ ಬ್ರೇಕ್ ಯೂಸ್ ಮಾಡಬೇಡಿ. ನಿಮ್ಮ ಬೈಕಲ್ಲಿ ಎ ಬಿ ಎಸ್ ಇಲ್ಲ ಅಂದರೆ, ಎ ಬಿ ಎಸ್ ಇತ್ತು ಅಂತಂದರೆ ಯಾವ ಥರನೂ ಪ್ರಾಬ್ಲಮ್. ನೋಡಿ ಇಡಿ, ಹೌದಾ, ಏನು ಪ್ರಾಬ್ಲಮ್ ಆಗಲ್ಲ ಎ ಬಿ ಎಸ್ ಇದ್ದರೆ, ತಲೆನೇ ಕೆಡಿಸ್ಕೋಬೇಡಿ. ಹಂಪೆಗೆ ಬಂದಿದ್ದೀವಿ, ಸೊ ಹಂಪೆಗೆ ಬಂದಿದ್ವಲ್ಲ ಹಂಗೆ ನಿಮಗೊಂದು ಕಂಟೆಂಟ್ ಆಗಲಿ ಅಂದರೆ, ನಿಮಗೊಂದು ವೀಡಿಯೋ ಆಗಲಿ ಅಂತ. ನೋಡಿ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ. ನೋಡಿ ಇವಾಗ ಖಾಲಿ ರೋಡ್ ಇದೆ, ನಾನು 65 ಮೇಂಟೈನ್ ಮಾಡ್ತಾಯಿದ್ದೀನಿ. ಬ್ರೇಕ್ ಇಡೋ ಅವಶ್ಯಕತೆ ಏನಿಲ್ಲ, ಆಕ್ಸಿಲೇಟರ್ ಕಮ್ಮಿ ಮಾಡಿಬಿಟ್ರೆ ನಿಮಗೆ ಆಟೋಮೆಟಿಕ್ಲಿ. ನೋಡಿ ಈಗ ಬ್ರೇಕ್ ಇಡಿದೆ ನಾನು,
ಈಗ ಎರಡು ಗೇರ್ ಕಮ್ಮಿ ಮಾಡಿದೆ, ಇವಾಗ ನಾನು ಟೂ ಗೇರಲ್ಲಿ ಇದ್ದೀನಿ. ಆ ಕ್ಲಚ್ನ ಹಾಫ್ ಕ್ಲಚ್ಚಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹಾಫ್ ಕ್ಲಚ್ಚೆಲ್ಲ ಮೇಂಟೈನ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ ಬಿಟ್ಟೆ, ಇವಾಗ ಕ್ಲಚ್ ಬಿಟ್ಟೆ ನಾನು, ರೈಸ್ ಮಾಡಿದೆ, ಕ್ಲಚ್ ಹಿಡಿದೆ, ಗೇರ್ ಚೇಂಜ್ ಮಾಡಿದೆ, ಬಿಟ್ಟೆ. ನೆಕ್ಸ್ಟು ನಿಮಗೆ ಹೇಳ್ಕೊಡ್ತೀನಿ ಎಲ್ಲಿ ಅಂತಂದರೆ, ನೆಕ್ಸ್ಟ್ ಈ ಜಾಸ್ತಿ ಕರ್ವಲ್ಲೆಲ್ಲ ಇರುತ್ತಲ್ಲ ಅದು, ಅಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಗೇರ್ ಚೇಂಜ್ ಮಾಡೋದು, ಏನು ಎತ್ತ ಅಂತೆಲ್ಲ ಕ್ಲೀನಾಗಿ ಹೇಳ್ಕೊಡ್ತೀನಿ. ನೋಡಿ ಕಾರ್ ಬಂತು, ಬ್ರೇಕ್ ಹಿಡಿದೆ. ಇವಾಗ ಜಾಸ್ತಿ ಟಾಪ್ ಗೇರಲ್ಲೆಲ್ಲ ನೀವು ಅಪ್ಪು ಹತ್ಸಕ್ಕೆ ಹೋಗ್ಬೇಡಿ, ಹತ್ತಲ್ಲ ಗಾಡಿ. ಒಂದನೇ ಗೇರ್ ಇಲ್ಲ ಎರಡನೇ ಗೇರಲ್ಲಿ ಅಪ್ಪು ಹತ್ತಕ್ಕೆ ಟ್ರೈ ಮಾಡಿ, ಇನ್ ಕೇಸ್ ಹತ್ತಲಿದ್ದೆ ಅವಾಗ ಕ್ಲಚ್ ಹಿಡಿದು ಕ್ಲಚ್ನ ಸರಿ ಗೇರ್ನ ಡೌನ್ ಮಾಡಿ ಆಮೇಲೆ ಇದು ಮಾಡಿ. ಸೊ ನೋಡಿ ಇವಾಗ ನಾನು ನಾಲ್ಕನೇ ಗೇರಲ್ಲೇ ಹೋಗ್ತಾ ಇದ್ದೀನಿ. ನಾಲ್ಕನೇ ಗೇರಲ್ಲೇ ಇದ್ದೀನಿ ಯಾಕೆಂದರೆ ಗಾಡಿ ಮೂವ್ ಆಗ್ತಿದೆ ನೋಡಿ, ಅಪ್ಪಿದೆನಾ. ಸೊ ಕ್ಲಚ್ನ ಹಿಡಿದ್ಬಿಟ್ಟು ಗೇರ್ನ ಡೌನ್ ಮಾಡಿ ಆಮೇಲೆ ರಿಲೀಸ್ ಮಾಡಿ ಗಾಡಿ ನಿಧಾನಕ್ಕೆ ಹತ್ತುತ್ತೆ. ಯಾವಾಗಲೂ ಅಪ್ಪಲ್ಲಿ ಹತ್ತಬೇಕಾದ್ರೆ ನೀವು ಗಾಡಿನ ಆಲ್ಮೋಸ್ಟ್ ಅಲ್ಲೂ ಫಸ್ಟು ಇಲ್ಲ ಸೆಕೆಂಡ್ ಗೇರಲ್ಲೇ ಹತ್ತಿಸಿ. ಇನ್ ಕೇಸ್ ನೀವು 30-40 ಹಂಗಿದ್ರೆ ಒಂದು ಥರ್ಡ್ ಗೇರಲ್ಲಾದರೂ ಓಕೆ, ನೋ ಪ್ರಾಬ್ಲಮ್. ನೋಡಿ ಡೌನ್ ಇದೆ, ಇವಾಗ ಕ್ಲಚ್ ಹಿಡ್ಕೊಂಡು ಜಸ್ಟ್ ರಿಲೀಸ್ ಮಾಡಿ ಓಕೆನಾ, ಅದು ತಾನಾಗೇ ಆಗುತ್ತೆ. ಇದ್ರಾಗ ಏನು ನಾವೇನು ಇದ್ರಲ್ಲಿ ಆಕ್ಸಿಲೇಟರ್ ಕೊಡೋಕೆ ಹೋಗ್ಬೇಡಿ ಡೌನ್ ಇದ್ದಾಗ. ನಿಮ್ಗೆ ಎಲ್ಲ ಥರನೂ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಕ್ಲಚ್ ಹಿಡ್ದೀನಿ ಅಷ್ಟೇ ನಾನು, ಬ್ರೇಕು ಕಾಲಲ್ಲಿ ಬಲಗಡೆಯಲ್ಲಿ ಇನ್ ಬ್ಯಾಕ್ ಬ್ರೇಕ್ ಇದೆ. ಸೊ ಇನ್ಲು ಬ್ರೇಕ್ ಇದೆ, ಇನ್ಲು ಬ್ರೇಕ್ನ ನಿಧಾನಕ್ಕೆ ಒತ್ತಿಟ್ಕೊಂಡಿದ್ದೀನಿ. ಈಗ ಫ್ರಂಟ್ನ ಹಿಡಿದ್ಕೊತೀನಿ ಇನ್ನೂ ಕಮ್ಮಿ ಮಾಡಬೇಕು ಅಂತ ಓಕೆನಾ. ಇಷ್ಟೇ ಸಿಂಪಲ್.